ಸೀ ನಾನು ಪೊಲೀಸ್ ಕಮಿಷನರ್ ಮತ್ತು ಆಫೀಸರ್ಸ್ಗೆ ವಾಸ್ತವಾಂಶದ ಬಗ್ಗೆ ತಿಳಿದು ಅವ್ರಿಗೆ ಅಭಿನಂದಿಸಬೇಕು ಅಂತ ನಾನು ಬಂದಿದ್ದೀನಿ. ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾಕಾಯ್ತು ಏನಾಯ್ತು ಅದೆಲ್ಲ ಬೇರೆ ಚರ್ಚೆ ಮಾಡೋಣ, ಇಲ್ಲೆಲ್ಲ ಚರ್ಚೆ ಮಾಡೋಣ. ಬಟ್ ಕೂಡಲೇ ಮೂರ್ನಾಲ್ಕು ಇಂಪಾರ್ಟೆಂಟ್ ಇನ್ಸಿಡೆಂಟ್ ಸಂದರ್ಭದಲ್ಲಿ ಚರ್ಚಲ್ಲಿ ಹೋಗಿ ರಾಮಚಲಿ ಇದನ್ನ ಭಜನೆ ಮಾಡಿದಾಗ, ಕಲಂಗರಿ ಹಣ್ಣದು ವಿಚಾರ ಬಂದಾಗ, ಈ ವಿಚಾರ ಇವೆಲ್ಲ ಕೂಡಲೇ ಆಕ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ತಪ್ಪುಗಳಾಗಿದೆ, ನಾನು ಇಲ್ಲ ಅಂತ ನಾನು ಹೇಳಿದೆ. ಯಾರು ನಾನು ಮಾರಲ್ ಪೊಲೀಸಿಗೂ ಕಾನೂನಿನ ಕ್ರಮ ಕೈಗೊಳ್ಬಾರ್ದು. ಆದ್ರೆ ಇನ್ನೊಂದು ವಿಚಾರ, ಅಮಾಯಕರಿಗೂ ತೊಂದರೆ ಆಗ್ಬಾರ್ದು. ಅವ್ರಿಗೇನು ವಿಡಿಯೋ ಇದೆ, ಏನು ದಾಖಲೆ ಇದೆ, ಯಾರಾದ್ರು ತಪ್ಪು ಮಾಡಿದ್ರೆ, ಕಾನೂನು ಕ್ರಮ ಕೈಗೊಂಡಿದ್ರೆ, ಕಲ್ಲೆತ್ಕೊಂಡಿದ್ರೆ, ಒಡೆದಿದ್ರೆ, ಅವ್ರ ಮೇಲೆ ಯಾರ ಮೇಲೆ ಏನು ಬೇಕಾದ್ರೂ ತೊಗೊಳ್ಳಿ. ನಾವು ಯಾರಿಗೂ ರಕ್ಷಣೆಗೆ ನಾವ್ಯಾರು ನಿಂತ್ಕೊಂಡಿಲ್ಲ. ಬಟ್ ನಮಗೆ ಮುಖ್ಯ ಏನಪ್ಪ ಅಂದರೆ, ಹುಬ್ಳಿ ಧಾರವಾಡದಲ್ಲಿ ಶಾಂತಿ ಈಗ ವಿತಿನ್ 2-3 ಅವರ್ಗೆ ಕಂಟ್ರೋಲ್ ತೊಗೊಂಡು ಬಂದಿದ್ದಾರೆ. ಹುಬ್ಳಿ ಧಾರವಾಡದ ಗೌರವ ಹಾಳಾಗಬಾರ್ದು. ಇದು ಭಾಳ ಇಂಪಾರ್ಟೆಂಟ್ ಪ್ಲೇಸ್, ಇದು ಕಮರ್ಷಿಯಲ್ ಪ್ಲೇಸ್, ಇದು ಬಿಸ್ನೆಸ್ಸು ಮತ್ತೊಂದು ವಹಿವಾಟೆಲ್ಲ ಬೇಕಾದಷ್ಟು ಡೆವಲಪ್ಮೆಂಟ್ ಆಗ್ತಾ ಇತ್ತು. ಅದಕ್ಕೆ ಧಕ್ಕೆ ಬರಬಾರ್ದು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜಾಸ್ತಿ ಆಗಬಾರ್ದು. ಇಲ್ಲಿ ಎಲ್ಲ ಹೊರಗಡೆಯಿಂದ ಬಂದು ಪಾಪ ಎಲ್ಲ ನೋಡಿ, ನಮ್ಮ ಏರ್ಪೋರ್ಟ್ ಪಕ್ಕ ಅಕ್ಕಪಕ್ಕ ಎಲ್ಲ ಬಂದು ಬಿಸ್ನೆಸ್ ಎಲ್ಲ ಮಾಡಿ, ಪಾಪ ಒಳ್ಳೊಳ್ಳೆ ಇಂಡಸ್ಟ್ರೀಸ್ ಎಲ್ಲ ಬರ್ತಾ ಇದೆ, ಹೈಕೋರ್ಟ್ ಇದೆ, ಬೇರೆ ಬೇರೆ ಇದೆ, ಭಾಳ ಜನರಿಗೆ ಉದ್ಯೋಗ ಕೊಡುವಂಥ ಒಂದು ಸೆಂಟ್ರ್ ಪ್ಲೇಸ್. ಇದಕ್ಕೆ ಧಕ್ಕೆ ಆಗಬಾರ್ದು. ಇದು ಕರ್ನಾಟಕ ರಾಜ್ಯದ ಒಂದು ಹೃದಯ ಇದ್ದಂಗೆ. ಈ ದೃಷ್ಟಿಯಿಂದ ನಾವು ಕೂಡ ಕಾಪಾಡಬೇಕಿದೆ, ನಮ್ಮ ಪಕ್ಷ ಕೂಡ ಇಡೀ ಈ ಭಾಗ ಎಲ್ಲ ಕೂಡ ಕಾಪಾಡಬೇಕು ಅನ್ನೋದು ನಮ್ಮ ಚಿಂತನೆ. ಆ ವಿಚಾರದಲ್ಲಿ ನಾವು ನಮ್ಮ ಐಕ್ಯತೆ ಕಾಪಾಡಲಿಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕೆ ನಾನು ಅದಕ್ಕೇನು ಮಾಡಬೇಕು ಅಂತ ಬಂದಿದ್ದೇವೆ. ಆಮೇಲೆ ಯಾಕೆ ಇದಾಯ್ತು, ಯಾಕೆ ಈ ರೀತಿ ಪ್ರೋವೋಕ್ ಆಯಿತು, ಯಾರು ಹಿನ್ನೆಲೆ, ಯಾರು ಪೋಸ್ಟ್ ಮಾಡಿಸಿದ್ರು, ಇವೆಲ್ಲ ಕೂಡ ಒಂದು ದೊಡ್ಡ ಸಂಚು ನಡೆದಿರ್ಬೋದು ಅಂತ ನಮಗೆ ಅನೇಕರೆಲ್ಲ ತಿಳಿಸಿದ್ದಾರೆ. ಸೊ ಅದು ಕೂಡ ಎಲ್ಲ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಎಲ್ಲ ಆ್ಯಂಗಲ್ ಇಂದ ಪೊಲೀಸ್ ಅವ್ರು ನೋಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ನೋಡಪ್ಪ, ಯಡಿಯೂರಪ್ಪನವರು ರಾಜಕೀಯ ಮಾಡ್ತಾರೆ. ಪಾಪ ನಮ್ಮ ಅಲ್ತಾಫ್ ಪೊಲೀಸ್ ಅವ್ರಿಗೆ ಹೋಗಿ ಪೊಲೀಸ್ ಗಾಡಿ ಮೇಲೆ ನಿಂತ್ಕೊಬಿಡಕ್ಕೆ ಏನು ಸುಮ್ಮನೆನಾ, ಗಾಡಿ ಮೇಲೆ ನಿಂತ್ಕೊಂಡು ಮೈಕ್ ಸುಮ್ಮನೆ ಕೊಟ್ಬಿಟ್ರೆ, ಹೋಗಿ ಕಂಟ್ರೋಲ್ ಮಾಡೋಕ್ಕೆ ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕಂಟ್ರೋಲ್ ಹಾಕಿಲ್ಲ, ಅವ್ರಿಗೂ ಬಡ್ದವ್ರೆ, ಅವ್ರಿಗೂ ಕೈಗೆಲ್ಲ ಮುರಿದವ್ರೆ, ಬೆನ್ಗೆಲ್ಲ ಏಟು ಬಿದ್ದಿದೆ. ಸೊ ಅವರು ಕೆಲವರು ರಾಜಕಾರಣ ಮಾತಾಡಬೇಕು, ರಾಜಕಾರಣ ಮಾತಾಡ್ತಾರೆ, ನಂಗೆ ರಾಜಕಾರಣ ಮಾತಾಡ್ತಾರೆ. ಆಗಿದ್ರೆ ಅರೆಸ್ಟ್ ಮಾಡಿರೋರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.